ನಮಸ್ಕಾರ. ಈ ದಿನ ಮುಖ್ಯ ಅತಿಥಿಗಳಾಗಿ ಬರ್ತಿರುವ ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ವೇದಿಕೆಗೆ ಬರಬೇಕು. ಡಾಕ್ಟರ್ ಎಂ ಆರ್ ಇ ಪ್ರಸಾದ್ ರವರು ಅರವಿಂದ್ ಕುಮಾರ್ ಅವ್ರನ್ನ ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಡಾಕ್ಟರ್ ಎಂ ಆರ್ ಇ ಪ್ರಸಾದ್ ಕರ್ನಾಟಕ ವೈನ್ ಆರ್ಟ್ಸ್ ಕೌನ್ಸಿಲ್ನ ಮಾಜಿ ಅಧ್ಯಕ್ಷರು ವೇದಿಕೆಯಲ್ಲಿ ಕೂತ್ಕೋಬೇಕು. ಅರವಿಂದ್ ರಂಕಲ್, ಪ್ಲೀಸ್ ಬಿ ಸೀಟೆಡ್. ಅಂತಾರಾಷ್ಟ್ರೀಯ ಮಟ್ಟದ ಯುವ ಕಲಾವಿದರ ಕರ್ನಾಟಕ ಸಂಗೀತೋತ್ಸವ ಕಲಾವಂತ 2015 ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ವೇದಿಕೆಗೆ ಬಂದಿರುತ್ತಾರೆ. ಉದ್ಘಾಟನಾ ಸಮಾರಂಭ ಇವಾಗ ಪ್ರಾರಂಭ ಆಗ್ತಾ ಇದೆ. ಪ್ರಾರ್ಥನೆ ಕುಮಾರಿ ಅದಿತಿ ಪ್ರಹ್ಲಾದ್ ಅವರಿಂದ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಂ ಅದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಶ್ರೀ ಸರಸ್ವತಿ ನಮೋಸ್ತುತೆ. ಶ್ರೀ ಸರಸ್ವತಿ ನಮೋಸ್ತುತೆ. ವರದೆ ಶ್ರೀ ಸರಸ್ವತಿ ನಮೋಸ್ತುತೆ. ಪರದೇವತೆ ಶ್ರೀ ಸರಸ್ವತಿ ನಮೋಸ್ತುತೆ. ಪರದೇವತೆ ಶ್ರೀಪತಿ ಗೌರಿ ಪತಿ ಗುರು ಗುಹ ವಿನುತೆ ವಿಧಿಯುವತೆ ಶ್ರೀ ಸರಸ್ವತಿ ನಮೋಸ್ತುತೆ. ಪರದೇವತೆ ಶ್ರೀಪತಿ ಗೌರಿ ಪತಿ ಗುರು ಗುಹ ವಿನುತೆ ವಿಧಿಯುವತೆ ಶ್ರೀ ಸರಸ್ವತಿ ನಮೋಸ್ತುತೆ. ವಾಸನಾತ್ರಯ ವಿವರ್ಜಿತ ವರಮುನಿ ಭಾವಿತ ಮೂರ್ತೆ. ವಾಸನಾತ್ರಯ ವಿವರ್ಜಿತ ವರಮುನಿ ಭಾವಿತ ಮೂರ್ತೆ. ವಾಸವಾದ್ಯಕಿಲ ನೀರ್ಚರ ವರ ವಿತರಣ ಬಹು ಕೀರ್ತೆ. ವಾಸವಾದ್ಯಕಿಲ ನಿರ್ಜರ ವರ ವಿತರಣ ಬಹು ಕೀರ್ತೆ. ದರಹಾಸಯುತ ಮುಖಾಂಬುರುಹೆ ಅದ್ಭುತ ಚರಣಾಂಬುರುಹೆ ಸಂಸಾರ ವೇದ್ಯಪಹೆ ಸಕಲ ಮಂತ್ರಾಕ್ಷರ ಗುಹೆ ಶ್ರೀ ಸರಸ್ವತಿ ನಮೋಸ್ತುತೆ. ದರಹಾಸಯುತ ಮುಖಾಂಬುರುಹೆ ಅದ್ಭುತ ಚರಣಾಂಬುರುಹೆ ಸಂಸಾರ ವೇದ್ಯಪಹೆ ಸಕಲ ಮಂತ್ರಾಕ್ಷರ ಗುಹೆ ಶ್ರೀ ಸರಸ್ವತಿ ನಮೋಸ್ತುತೆ. ಪರದೇವತೆ ಶ್ರೀಪತಿ ಗೌರಿ ಪತಿ ಗುರು ಗುಹ ವಿನುತೆ ವಿಧಿಗುವತೆ ಶ್ರೀ ಸರಸ್ವತಿ ನಮೋಸ್ತುತೆ. ಮುಖ್ಯ ಅತಿಥಿಗಳಾದ ಜಸ್ಟಿಸ್ ಅರವಿಂದ್ ಕುಮಾರ್ ಅವರೇ, ಕರ್ನಾಟಕ ಫೈನ್ ಆರ್ಟ್ಸ್ ಕೌನ್ಸಿಲ್ನ
ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಎಂ ಆರ್ ಇ ಪ್ರಸಾದ್ ಅವರೇ, ಹಿರಿಯ ಕಲಾಭಿಮಾನಿಗಳೇ, ಕಲಾವಿದರುಗಳೇ, ಈ ದಿನದ ಮುಖ್ಯ ಅತಿಥಿಗಳಾಗಿ ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ಬಂದಿರುತ್ತಾರೆ. ಈಸ್ ಎ ಗ್ರೇಟ್ ಕನೋಸಿಯರ್ ಆಫ್ ಮ್ಯೂಸಿಕ್. ನಾವೆಲ್ಲ ಯಾವ ಥರ ಬಂದಿದ್ದೀವಿ, ಅವ್ರು ಯಾವ ಥರ ಸಂಗೀತಕ್ಕೆ ಯಾವ ಥರ ಬಂದಿದ್ದಾರೆ ಅದನ್ನು ನೀವೇ ತಿಳ್ಕೋಬೋದು. ಅವರ ಬಗ್ಗೆ ಒಂದು ಸ್ವಲ್ಪ ಸೂಕ್ಷ್ಮ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೀಸ್ ಎನ್ರೋಲ್ಡ್ ಆ್ಯಸ್ ಎನ್ ಅಡ್ವೊಕೇಟ್ ಇನ್ ದಿ ಇಯರ್ 1987 ಆ್ಯಂಡ್ ವಾಸ್ ಅಪಿಯರಿಂಗ್ ಇನ್ ಸಿವಿಲ್ ಕೋರ್ಟ್ಸ್, ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್, ಅಪಲೇಟ್ ಟ್ರಿಬ್ಯುನಲ್ಸ್ ಫಾರ್ ಅಬೌಟ್ 4 years. ಫ್ರಮ್ 1990 onwards, ಶಿಫ್ಟೆಡ್ ಪ್ರಾಕ್ಟೀಸ್ ಟು ಹೈ ಕೋರ್ಟ್ ಆ್ಯಂಡ್ ಹ್ಯಾಸ್ ಬೀನ್ ಪ್ರಾಕ್ಟಿಸಿಂಗ್ ಇಂಡಿಪೆಂಡೆಂಟ್ಲಿ. ಅಪಾಯಿಂಟೆಡ್ ಆಸ್ ಅಡಿಷನಲ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟ್ಯಾಂಡಿಂಗ್ ಕೌನ್ಸಿಲ್ ಅಟ್ ಹೈ ಕೋರ್ಟ್ ಆಫ್ ಕರ್ನಾಟಕ ಇನ್ ದಿ ಇಯರ್ 1999 ಆ್ಯಂಡ್ ಡೇರ್ ಆಫ್ಟರ್ ಇನ್ ದಿ ಇಯರ್ 2005 appointed as Assistant Solicitor General of India, and in that capacity has been conducting cases covering Constitution of India, Central Excise Act, Customs Act, Criminal Procedure Code, and also conducted number of election petitions pertaining to assembly and parliamentary constituencies. Has been practicing on taxation side as Standing Counsel of Income Tax Department. Has been appointed by Government of India as a member of Regional Direct Taxes Advisory Committee in the year 2002. He has been appointed as Special Public Prosecutor for CBI, was also Standing Counsel and Legal Advisor to various statutory corporations and companies. During students' days, he was active in as junior leader and was the Vice President of Bangalore University Students Action Committee. One of the founder member of Lahari Advocates Forum, an organization promoted by distinguished senior advocates for promoting legal education, training young advocates, conducting workshops, conducting orientation course, etc. He was appointed as additional judge of High Court of Karnataka in the year 2009 and as a permanent judge on 5th December 2012. Very great connoisseur of music. Our ಧರ್ಮಪತ್ನಿಯವರು ಇಲ್ಲಿ ಅನುಪಮ ಅಂತ ಭಾಳ ಚೆನ್ನಾಗಿ ಹಾಡ್ತಾರೆ. ಶಿ ಇಸ್ ಡೂಯಿಂಗ್ ಎಮ್ ಮ್ಯೂಸಿಕ್. ಆಮೇಲೆ ಮಕ್ಕಳು ಕೂಡ ಒಳ್ಳೆಯ ಸಂಗೀತದಲ್ಲಿ ಇದ್ದಾರೆ. ಎಜುಕೇಷನ್ ಜೊತೆಗೆ ಇವತ್ತಿನ ದಿವಸ ನಮ್ಮ ಜೊತೆ ಇದ್ದು ಉದ್ಘಾಟನೆ ಮಾಡಲು ಒಪ್ಪಿರುವುದಕ್ಕೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕರ್ನಾಟಕ ಫೈನ್ ಆರ್ಟ್ಸ್ ಕೌನ್ಸಿಲ್ ಬಗ್ಗೆ ನಮ್ಮ ಸೆಕ್ರೆಟರಿಗಳು ಸೂಕ್ಷ್ಮ ಪರಿಚಯ ಆಮೇಲೆ ಮಾಡಿಕೊಡ್ತಾರೆ. ಈ 8 ದಿವಸ ಸತತವಾಗಿ ನಡೆಸಲು ನಮಗೆ ಜಡ್ಜಸ್ ಅವಶ್ಯಕತೆ ಬೇಕು. ಕಲಾವಂತ ಅವಾರ್ಡ್ಸ್ ಕೊಡಬೇಕಾದ್ರೆ ಅದಕ್ಕೆ ಈ ದಿನ 8 ದಿವಸ ನಮ್ಮ ಜೊತೆ ಇರಲು ಪ್ರೊಫೆಸರ್ ನಾಗಮಣಿ ಶ್ರೀನಾಥ್ರವರು ಬಂದಿದ್ದಾರೆ. ವಿದ್ವಾನ್ ಎಂ ಎ ಸುಂದರೇಶ್ವರನ್ ಬಂದಿದ್ದಾರೆ. ವಿದ್ವಾನ್ ಎಸ್ ವಿ ರಮಣೀರವರು ಬಂದಿದ್ದಾರೆ. ಅವರನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಹಾಗೂ ಹಿರಿಯ ಕಲಾವಿದರು ನೀಲಾರಾಮ್ ಗೋಪಾಲ್, ಮೀನಾಕ್ಷಿ ರವಿ, ಎನ್ ಜಿ ರವಿ ಹಾಗೂ ಎನ್ ಎಸ್ ಕೃಷ್ಣಮೂರ್ತಿ ಎಂಬ ರಿಟೈರ್ಡ್ ಆಲ್ ಇಂಡಿಯಾ ಡೇ ಡೈರೆಕ್ಟ್ರು, ಹಾಗೂ ಇನ್ನು ಕೆಲವರು ಬರಬೇಕಾಗಿದೆ. ಅವ್ರಿಗೆ ಈಗಲೇ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ವಿಜಯಕುಮಾರ್ ಎಮ್ ಎಲ್ ಎ ಜಯನಗರ್ ಅವರು ಕೂಡ ಇನ್ನೇನು ಬರೋ ಹೊತ್ತು ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಮೇಲೆ ಲಾಸ್ಟ್ ಇಯರ್ ಮಾಡೋದಕ್ಕೂ ಈ ವರ್ಷಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಏನು ಅಂದರೆ ಇದು 2 ದಿವಸದ ಟೆಂಪಲ್ ಡೆವಲಪ್ಮೆಂಟ್. ಇನ್ಸಿಂಕ್ ಮ್ಯೂಸಿಕ್ ಚಾನಲ್ ಅಂತ 24 ಮ್ಯೂಸಿಕ್ ಚಾನಲ್ ಇವೆಲ್ಲ ಬಾಂಬೆಯಿಂದ ಬಂದಿದೆ. ಹಾತ್ವೇನಲ್ಲಿ ಇರೋರು ಅದನ್ನೆಲ್ಲ ನೋಡ್ತಾ ಇದ್ದಾರೆ. 24 hours ಮ್ಯೂಸಿಕ್ ಹಿಂದೂಸ್ತಾನಿ ಕರ್ನಾಟಕ ಅಂತೂ ಮಧ್ಯಾಹ್ನ 1 to 2 ಹಾಕ್ತಾರೆ. ಒಳ್ಳೊಳ್ಳೆ ಮ್ಯೂಸಿಕ್ ಹಾಕ್ತಾಯಿದ್ದಾರೆ. ಅವರು ಇಲ್ಲಿ ಬರಲು ನಮ್ಮ ಅಪೂರ್ವ ಅಂತ ವಯಲಿನ್ ಗುಡ್ ವಯಲಿನಿಸ್ಟ್ ಅವರ ತಂದೆ ಕೃಷ್ಣ ಇದಕ್ಕೆಲ್ಲ ನಮಗೆ ಹೆಲ್ಪ್ ಮಾಡಿ ಇವೆಲ್ಲ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಇದೆಲ್ಲ ಯಾವಾಗ ಅವರು ಚಾನಲಲ್ಲಿ ಇದು ಮಾಡ್ತಾ ಇರೋದನ್ನು ನಾವು ಮುಂದೆ ಅನೌನ್ಸ್ ಮಾಡ್ತೀವಿ. ಹಾಗೆ ಶಾಲೆ .com ಇವರೆಲ್ಲ ಬಂದು ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಜ್ಯೋತಿ ಬೆಳೆಸುವುದರ ಮೂಲಕ ಉದ್ಘಾಟನೆ ಮಾಡಬೇಕು ಅಂತ ಜಸ್ಟಿಸ್ ಅರವಿಂದ್ ಕುಮಾರ್ ಅವ್ರನ್ನ ಕೇಳ್ಕೊಳ್ತೀನಿ. ಕರ್ನಾಟಕ ಫೈನ್ ಆರ್ಟ್ಸ್ ಕೌನ್ಸಿಲ್ನ ಏಮ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಬಗ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅರವಿಂದ್ ಬ್ರಹ್ಮಕಲ್ ಕೇಳ್ಕೊಳ್ತಾ ಇದ್ದೀನಿ.
ಆನರಬಲ್ ಜಸ್ಟಿಸ್ ಶ್ರೀ ಅರವಿಂದ್ ಕುಮಾರ್ ಅವರೇ, ಡಾಕ್ಟರ್ ಎಂ ಆರ್ ವಿ ಪ್ರಸಾದ್, ಶ್ರೀ ಕೃಷ್ಣ ಪ್ರಸಾದ್ ಅವರೇ, ಹಾಗೆ ಇಲ್ಲಿ ನೆಲೆಸಿರ್ತಕ್ಕಂತಹ ಕಲಾವಿ ಪ್ರೇಮಿಗಳೇ, ತಮ್ಮೆಲ್ಲರಿಗೂ ಆದರದ ಸ್ವಾಗತ, ನಮಸ್ಕಾರ. ಆ್ಯಂಡ್ ಫಾರ್ ಆಲ್ ದೋಸ್ ಪೀಪಲ್ ಹೂ ಆರ್ ವಾಚಿಂಗ್ ದಿಸ್ ವೆಬ್ಕಾಸ್ಟ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ವೆರ್ ಎವರ್ ಯು ಆರ್ ಇನ್ ದಿಸ್ ವರ್ಲ್ಡ್. ಸೊ ವೆಲ್ಕಮ್ ಟು ಕಲಾವಂತ 2015. ಸಿ, ವೆನ್ ಒನ್ ಆರ್ಗನೈಸೇಷನ್ ಹ್ಯಾಸ್ ಟು ಸ್ಟಾರ್ಟ್ ಆ್ಯಂಡ್ ದೆನ್ ಕಂಟಿನ್ಯೂ ಫಾರ್ ಅ ಪೀರಿಯಡ್ ಆಫ್ ಟೈಮ್, ಇಟ್ ಟೇಕ್ಸ್ ಕ್ವೈಟ್ ಅ ಬಿಟ್, ಆ್ಯಂಡ್ ಆಲ್ ಆಫ್ ಅಸ್ ಇನ್ ಆರ್ ಇಂಡಿವಿಜುವಲ್ ಕೆಪಾಸಿಟೀಸ್ ಹ್ಯಾವ್ ಗಾನ್ ಥ್ರೂ ದ್ಯಾಟ್. ಬಟ್ ವೆನ್ ಎ ಗ್ರೂಪ್ ಆಫ್ ಸಚ್ ಎನ್ ಜಿ ಓಸ್, ಸೋಷಿಯಲ್ ಆರ್ಗನೈಸೇಷನ್ಸ್ ಹ್ಯಾವ್ ಟು ಕಮ್ ಟುಗೆದರ್, ಇಟ್ ಇಸ್ ಬಟ್ ಅನ್ ಆರ್ಡೆಂಟ್ ಟಾಸ್ಕ್, ಇಟ್ಸ್ ಅನ್ ಆರ್ಡಿಯಸ್ ಟಾಸ್ಕ್. ಆ್ಯಂಡ್ ದ ರೀಸನ್ ಫಾರ್ ದ್ಯಾಟ್ ಈಸ್ ಈಚ್ ಆರ್ಗನೈಸೇಷನ್ ಹ್ಯಾಸ್ ಇಟ್ಸ್ ಓನ್ ಈಥೋಸ್, ಹ್ಯಾಸ್ ಇಟ್ಸ್ ಓನ್ ecosystem that it would have built over a period of time. And all these organizations have been there, most of these organizations have been there for over 20 years, serving the cause of the artist community, serving the cause of the Indian fine arts. So all the senior sabhas coming together was a historic moment last year. So we had Kalavanta 2014 as the start point of Karnataka Fine Arts Council. Having started, the next big challenge for all of us is how do we keep the momentum going? And that's the stage that we are all in. How do we keep the momentum on, and how do we keep improving upon these stated objectives, the shared objectives that we've all come together to achieve? The 10 organizations are out there on the backdrop. So for people in the hall, you can certainly see all of them, 10 organizations. And I'd request the cameras to pan to cover the 10 organizations which are on the backdrop so that people everywhere can take a look at that. The main objectives that we felt we got to achieve is to promote the cause of the artist community, because once the artist community is promoted, then the art promotes in the tailwind. And certainly provide access to many people who have not had access to this form of Indian fine arts, thereby promoting art as well. So it's promotion of artists and promotion of art that we all have collectively come together to achieve, in addition to what we do in our own individual spaces. So then the question is, what is Kalavanta? Why Kalavanta? So the meaning of Kalavanta, this was coined after a lot of deliberation. There were so many names, but Kalavanta means an artist of some stature. While we have the music season that happens in Chennai every year in December, we felt Bangalore can possibly, as we go along, become the youth capital for fine arts. Okay. So in that spirit, we said, can we set such high standards in terms of selection, in terms of the artists that we bring on the stage, that once they appear here, then they become the professional artists. Now then any sabha from anywhere in the globe can blindly say, okay, this artist has performed in Kalavanta, so let's call that person. So that was the kind of standards that we as a group set in terms of selecting the artist. So once the artists are selected, then the next thing is about how do we give the artists that exposure. Now senior artists do get a lot of exposure, a lot of media publicity. But when the artists are in that stage where they need that publicity, now here is a group of organizations coming together to say that, hey, we are going to provide you that publicity. One is the stage, and now with all the youth brigade moving into the social media, we said the right thing to do is to go
have the webcast and live so that it's beamed right across the world. Everyone sees them perform live. Secondly, you know, we have InSync, which is a channel that has been started this year, who are also providing, you know, publicity to the artists, the young artists, the Youth Brigade this year. So that's an increment over the last year that that's been accomplished. So the more publicity, the more eyes that we give these young artists, it's only a matter of time that they flower into big artists of tomorrow. So we want to catch them young, we want to project them young, at the same time provide a learning platform. That is the competition. The learning platform is the competition. So when there is that spirit of competition, then people, all the artists, there are 43 of them, by the way, that are performing this year. 43 artists, they come prepared, they give their best, and then we have prizes at the end of this seven-day festival on the eighth day, where we have set aside about a lakh of rupees for awards. Okay. So that spirit of competition brings out the learning capabilities and faculties of all the artists as well. Many other things that are planned as part of KFAC. So we will certainly be in touch with all of you after Kalavanta, for sure. But now let's sit back, enjoy Kalavanta for the next 8 days. So we've got two concerts every day, 5 to 6:30 and 6:45 to 8:15. Those in Bangalore, please come here to the venue. And in addition to you coming, maybe you can bring one of your friends along to this hall on a daily basis. And then people outside Bangalore, your friends, please do communicate to them about the webcast that's going live. It's live.chalet.com, where they can view this program. Finally, I'd like to say, you know, the artists that are going to perform, the 43 of them, look forward to you and your support. They look forward to the words of encouragement and the constructive feedback that you're going to give. So feel free to interact with the artists through the 8 days, share your experiences, be one with them, and enjoy this festival. Thank you. Justice Arvind Kumar Ravara Bhashna. Respected dignitaries on the dais and off the dais. By saying so, I can conclude my speech. ಯಾಕೆಂತಂದರೆ ಕಾರ್ಯಕ್ರಮದಲ್ಲಿ ನಾಲ್ಕು ಕಾಲಿಂದ ನಾಲ್ಕು ಮುಕ್ಕಾಲು ಅಂತ ಇತ್ತು. ಸೊ ನಾಲ್ಕು ಮುಕ್ಕಾಲು ಆಗೋಗಿದೆ. ಸೊ ಅದರಿಂದ ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಔಪಚಾರಿಕವಾಗಿ ಒಂದೆರಡು ಮಾತುಗಳನ್ನ ಈ ಕಾರ್ಯಕ್ರಮನ ಉದ್ಘಾಟಿಸಿದ್ರಿಂದ ಎರಡು ಮಾತುಗಳನ್ನ ಆಡೋದಕ್ಕೆ ನನ್ನ ಅನಿಸಿಕೆಗಳನ್ನ ತಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಏಕೆಂತಂದರೆ ಇಂಥ ದೊಡ್ಡ ವಿದ್ವಾಂಸರು ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅವರು ಇದ್ದಾರೆ, ವಾಣಿ ಸತೀಶ್ ಅವರು ಇದ್ದಾರೆ, ವಿ ಎನ್ ಮೂರ್ತಿ ಅವರು ಇದ್ದಾರೆ. ಇವ್ರುಗಳ ಮುಂದೆ ಎಲ್ಲ ನಾನು ಸಂಗೀತದ ಬಗ್ಗೆ ಮಾತಾಡೋದಕ್ಕೆ ನನಗೆ ಆಮೇಲೆ ಜೀರೋ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಸೊ ಅದರಿಂದ ನಾನು ಆ ಒಂದು ಎಕ್ಸಸೈಸ್ನ ನಾನು ಐ ವಿಲ್ ನಾಟ್ ಅಂಡರ್ಟೇಕ್ ದಟ್. ಐ ಜಸ್ಟ್ ಶೇರ್ ಫ್ಯೂ ಆಫ್ ಮೈ ಥಾಟ್ಸ್ ವಿಚ್ ಐ ಥಿಂಕ್ ವುಡ್ ಬಿ ದಿ ರೈಟ್ ಆಡಿಯನ್ಸ್ ಟು ಶೇರ್ ವಿತ್. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ದಿ ಆರ್ಗನೈಸರ್ಸ್ ಆಫ್ ದಿಸ್ ಕರ್ನಾಟಕ ಫೈನ್ ಆರ್ಟ್ಸ್ ಕೌನ್ಸಿಲ್ ಫಾರ್ ಹ್ಯಾವಿಂಗ್ ವೆಂಚರ್ಡ್ to conduct such a mega event. And for the simple reason, as a leader from my student days, I know what is the difficulty of organizing a program. Ond karyakramana madbeku andre eshtu kashta ide antandre belage bandu naavu kelusali kasa gudsodrinda hidu sayankala karyakramakke kotu hakkonu kutkondirodu ide adinda namu gottu eshtu kashta ide anta antadralli 10 organization na ond kade serisi ಒಂದನ್ನು ಕಲೆನ ಮುಂದಕ್ಕೆ ತರಬೇಕು ಅನ್ನೋದು ಹೇಳಿ ಈ ಶ್ರಮಾನಕ್ಕೆ ತೆಗೆದುಕೊಂಡಿದ್ದಾರೆ. ಇವ್ರಿಗೆ ಮೊದಲನೇದಾಗಿ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಒಂದು ರಾಷ್ಟ್ರ, ನೇಷನ್ ಟು ಕಮ್ ಅಪ್, ತಲೆ ಎತ್ತಿ ನಿಲ್ಲಬೇಕಾದ್ರೆ ಅದು ಸಾಂಪ್ರದಾಯಿಕಗಳ ಉನ್ನತೆ, ನೈತಿಕತೆ, ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳಿಂದ ಮಾತ್ರ ಸಾಧ್ಯ. ನೋಡಿ, ತಾವೆಲ್ಲ ಗಮನಿಸಬೇಕಾದ್ರು ತಮ್ಗೆ ಗೊತ್ತಿರೋ ವಿಚಾರ, ಆದ್ರೂ ಟು ರಿಕ್ಯಾಪ್ಚುಲೇಟ್ ಯುವರ್ ಮೆಮರಿ, ನಮ್ಮ ಇಂಡಿಯಾನ ಕಾನ್ಸ್ಟಿಟ್ಯೂಷನಲ್ಲಿ ಇಂಡಿಯಾ ಮೀನ್ಸ್ ಭಾರತ್ ಅಂತ ಹೇಳ್ತಾರೆ.
ಅದಕ್ಕೆ ಭಾಳ ಡಿಬೇಟ್ ಆಯಿತು. ನಮ್ಮ ದೇಶನ ಏನು ಹೆಸರಿಡಬೇಕು ಅಂತ ಆಯಿತು. ದೋ ಮೆಜಾರಿಟಿ ಒಪಿನಿಯನ್ ವಾಸ್ ಭಾರತ ಅಂತ ಇಡಬೇಕು ಅಂತಿದ್ರು, ಅಲ್ಟಿಮೇಟ್ಲಿ ದಿ ಪಾರ್ಲಿಮೆಂಟ್ ಡಿಸೈಡೆಡ್ ದಟ್ ವಿ ಶುಡ್ ಹ್ಯಾವ್ ಇಂಡಿಯಾ ಮೀನ್ಸ್ ಭಾರತ್ ಅಂತಂದರು. ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಭಾರತ ಭಾರತ ಅಂದರೆ ನಮ್ಮ ದೇಶದಲ್ಲಿ ಭಾವ ರಾಗ ತಾಳ ಮೂರು ಇದೆ ಅಂತ ಹೇಳಿ ಅರ್ಥ. ಇದ್ರದ್ದು ಮೂರು ಸಮ್ಮಿಲನನೇ ಸಂಗೀತ. ನಮ್ಮ ದೇಶನೇ ಒಂದು ಸಂಗೀತದ ಥರ ಇದೆ. ಇಲ್ಲಿ ನಾನು ಒಂದೇ ಒಂದು ಸಣ್ಣ ಇನ್ಸಿಡೆಂಟ್, ಗುರು ರಾಮಸ್ವಾಮಿ ಅಯ್ಯಂಗಾರ್ ಅಂತ ಹೇಳಿ ಒಬ್ಬರು ರೈಟ್ರ್ ಇದ್ದಾರೆ, ಅವರು ಒಂದು ಪುಸ್ತಕದಲ್ಲಿ ಒಂದು ಕಡೆ ಬರೆದಿದ್ದಾರೆ. ಏನಂತ, ಅವರು ನಾಖಂಡ ಅಮೇರಿಕಾ ಅಂತ ಹೇಳಿ ಒಂದು ಪುಸ್ತಕ ಬರೆದಿದ್ದಾರೆ. ಅವರು ಅಮೇರಿಕಾಗೆ ಹೋದಾಗ ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟ್. ಅವರು ಅಮೇರಿಕಾಗೆ ಹೋಗ್ಬಿಟ್ಟು ಒಂದು ಓಲ್ಡ್ ಏಜ್ ಹೋಮ್ಗೆ ಹೋಗಬೇಕು ಅಂತೇಳಿ ಆಸೆ ಆಯ್ತಂತೆ. ಯಾಕೆಂದರೆ ಅವ್ರಿಗೂ ವಯಸ್ಸಾಗಿತ್ತು. ಹೋದರು, ಅಲ್ಲಿ ಹೋದಾಗ ಅವರು ಕಚ್ಚೆ ಪಂಚೆ ಜುಬ್ಬ ಹಾಕ್ಕೊಂಡಿದ್ರು. ಅಲ್ಲಿ ನಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾಗ ಒಂದು ಲೇಡಿ, ಓಲ್ಡ್ ಲೇಡಿ ವಿತ್ ಎ ಆಟೋಮೆಟಿಕ್ ವೀಲ್ ಚೇರ್ ಅವ್ರ ಹತ್ರ ಬಂದರು. ಯು ಕಮ್ ಫ್ರಮ್ ಇಂಡಿಯಾ ಅಂತ ಕೇಳಿದ್ರು. ಎಸ್ ಅಂತ. ಅವರ ಕೈ ತಗೊಂಡು ಅದಕ್ಕೆ ಕಿಸ್ ಮಾಡಿ ಒಂದು ಮುತ್ತು ಕೊಟ್ಟು, ಯು ಕಮ್ ಫ್ರಮ್ ದಿ ಲ್ಯಾಂಡ್ ಆಫ್ ಕಲ್ಚರ್, ಹ್ಯಾಟ್ಸ್ ಆಫ್ ಟು ಯು, ದಿಸ್ ಈಸ್ ನಾಟ್ ದಿ ಪ್ಲೇಸ್ ಫಾರ್ ಯು, ಪ್ಲೀಸ್ ಗೋ ಬ್ಯಾಕ್. ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ದೇಶದ ಕಲ್ಚರ್ ಬಗ್ಗೆ ವಿ ಶುಡ್ ಆಲ್ ಬಿ ಪ್ರೌಡ್. ಈ ಕಲ್ಚರ್ನ ಬೆಳೆಸಬೇಕು ಅಂತಂದರೆ ಮೊದಲನೇದು ಮನೆಯಲ್ಲಿ ಒಂದು ಸಂಸ್ಕಾರ ಇರಬೇಕು. ಸಂಸ್ಕಾರ ಬರಬೇಕಾದ್ರೆ ಅದಕ್ಕೆ ಮೊದಲನೇ ಫೌಂಡೇಶನ್ನು ಮನೆಯಲ್ಲಿ ಮಕ್ಕಳಿಗೆ ತಾಯಿ ಹೇಳ್ಕೊಡ್ತಕ್ಕಂಥದ್ದು ಒಂದು ಎರಡು ಸಣ್ಣ ಶ್ಲೋಕನೋ ಸಂಗೀತನೋ. ಇದನ್ನು ನಾವು ಇದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನೇ ನೋಡಿರೋದು ಇವತ್ತಿನ ದಿವಸ ಮೊದಲನೇದು ಇನಾಗ್ರೆಲ್ ಹಾಡನ್ನ ಕುಮಾರಿ ಅದಿತಿ ಹಾಡ್ತು. ಆ ಅದಿತಿನೇ ನಾನು ಎರಡೂವರೆ ತಿಂಗಳು ಮಗುವಿಂದ ನೋಡಿದ್ದೀನಿ. ಎಷ್ಟು ಚೆನ್ನಾಗಿ ಚಿಕ್ಕ ವಯಸ್ಸಿನಿಂದ ಒಂದು ವರ್ಷದಿಂದ ಹಿಡ್ಕೊಂಡು ಅದು ಹಾಡು ಹೇಳ್ತಾ ಬಂದು ಇವತ್ತಿನ ದಿವಸ ಒಂದು ದೊಡ್ಡ ಸಂಗೀತ ಕಲಾಗಾರ ಆಗಿದ್ದಾಳೆ. ಅವಳು ದೇವರು ಇನ್ನೂ ಇದೇ ಥರ ಹೆಚ್ಚು ಯಶಸ್ಸು ಕೊಡಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಈ ಸಂಗೀತದಲ್ಲಿ ಗಣಿತ, ಭೌತಶಾಸ್ತ್ರ, ಮನೋವಿಜ್ಞಾನ ಎಲ್ಲ ಸೇರಿದೆ. ಪ್ರಪಂಚದಲ್ಲಿರುವ ಮೂರು ಪ್ರಮುಖ ಸಂಗೀತ ಪ್ರಭೇದಗಳಲ್ಲಿ ಎರಡು ಭಾರತದಲ್ಲಿದೆ ಅಂತ ಹೇಳಿ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಮತ್ತು ಈ ಗುರು ಶಿಷ್ಯರ ಪರಂಪರೆ ಇದು ನೀವು ಯಾವ ದೇಶದಲ್ಲೂ ನೋಡೋದಿಲ್ಲ. ಈ ಗುರು ಶಿಷ್ಯರ ಪರಂಪರೆ ನಮ್ಮ ದೇಶದಲ್ಲಿ ಈಗೆಲ್ಲ ಸಾವಿರಾರು ವರ್ಷಗಳಿಂದ ಗುರುಕುಲ ಅಂತ ಏನಿತ್ತು ಇವತ್ತಿನ ದಿವಸ ಸ್ವಲ್ಪ ಮಾಡ್ರನ್ ಆಗಿದೆ. ನಾವು ಯು ಲ್ಯಾಟ್ ಟು ಯೂಸ್ ದಿ ಟೆಕ್ನಾಲಜಿ ಟು ದಿ ಅಡ್ವಾಂಟೇಜ್. ಇವತ್ತಿನ ದಿವಸ ಫಾರ್ ಎಕ್ಸಾಂಪಲ್ ಸೋ ಮೆನಿ, ಇವಾಗ ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅವರು ಥ್ರೂ ಇಂಟರ್ನೆಟ್ ವೆಬ್ ಸ್ಕ್ಯಾಮು ಸ್ಕೈಪಲ್ಲಿ ವೆಬ್ ಕ್ಯಾಮ್ರಾನಲ್ಲಿ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾರೆ. ಈ ಥರ ಇದನ್ನು ಯೂಸ್ ಮಾಡಿಕೊಂಡು ನಾವು ಸಂಗೀತನ ಕಲಿಬೋದು ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದ. ಇದಕ್ಕೆ ಭಾಳ ಜನ ಆಸ್ಪಿರೆಂಟ್ಸು ಇದ್ದಾರೆ. ಈ ಗುರು ಶಿಷ್ಯರ ಪರಂಪರೆಗೆ ಉನ್ನತ ಸ್ಥಾನ ಕೊಟ್ಟಿರೋದು ಅಂತಂದರೆ ನಮ್ಮ ತ್ಯಾಗರಾಜರು, ಗುರುಲೇಖ ಎಡುವಂಟಿ ಗುಣಿಕಿ ಇದು, ಮತ್ತು ಪುರಂದದಾಸರು ಗುರುವಿನ ಗುಲಾಮನು ತನಕ ಆಗುವ ತನಕ ಅಂತ ಹೇಳಿರ್ತಕ್ಕಂಥದ್ದು ಎರಡು ಹಾಡುಗಳು ಎಷ್ಟು ಚೆನ್ನಾಗಿದೆ ಅಂತಂದರೆ ಅದು ನಮ್ಮ ಗುರು ಶಿಷ್ಯರ ಪರಂಪರೆಯನ್ನು ತೋರಿಸ್ತದೆ. ಇಲ್ಲಿ ನಾನು ಮೊನ್ನೆ, ನನ್ನ ವೈಫ್ ಮ್ಯೂಸಿಷಿಯನ್ ಆಗಿರೋದ್ರಿಂದ ಸ್ವಲ್ಪ ಈ ಸಂಗೀತಕ್ಕೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ, ಏನು ಬರದೇ ಇದ್ರೆ ಏನಾರು ಒಂದು ಸ್ವಲ್ಪ ಹೇಳ್ಕೊಡು ಅಂದಿದ್ದಕ್ಕೆ ಅವಳು ಯಾವುದೋ ಒಂದು ಇನ್ಸಿಡೆಂಟ್ನ ಯಾವುದೋ ಒಂದು ಪುಸ್ತಕದಲ್ಲಿ ತೆಗೆದು ತೋರಿಸೋದು. ಬಟ್ ಅದು ಪೂರ್ತಿ ಓದಿದ ಮೇಲೆ ಆ ಜಿಸ್ಟನ್ನ ಎರಡೇ ಎರಡು ನಿಮಿಷದಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ಅದೇನು ಅಂತಂದರೆ, ಇಬ್ಬರು ಮಹಾನ್ ವಿದ್ವಾಂಸರು, ಒಂದರು ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್, ಇನ್ನೊಬ್ಬರು ಮಹಾವೈದ್ಯನಾಥ ಅಯ್ಯರ್, ಗ್ರೇಟ್ ಮ್ಯೂಸಿಷಿಯನ್ಸ್. ನಾವು ಇಂಟರ್ನೆಟಲ್ಲೂ ಒಂದು ಸ್ವಲ್ಪ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿದ್ದೀನಿ ಈ ಮಾತು ಹೇಳೋದಕ್ಕೆ ಮುಂಚೆ. ಇವರು ಈ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಹತ್ರ ವಾಸುದೇವಾಚಾರ್ಯ, ಮೈಸೂರು ವಾಸುದೇವಾಚಾರ್ಯರು ಅವರ ಶಿಷ್ಯವೃತ್ತಿಯನ್ನು ಮಾಡ್ತಾಯಿದ್ರು. ಹಿಂದಿನ ಕಾಲದಲ್ಲಿ ಶಿಷ್ಯವೃತ್ತಿ ಅಂತಂದರೆ ಅವ್ರ ಮನೆಯಲ್ಲೇ ಇರಬೇಕು, ಅವ್ರ ಜೊತೆನೇ ಇರಬೇಕು. ಅವ್ರದ್ದು ಒಂದೇ ಒಂದು ಕಂಡೀಷನ್, ಅವರು ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಹೇಳಿದ್ದು, ವಿತೌಟ್ ಪರ್ಮಿಷನ್ ಯು ಶುಡ್ ನಾಟ್ ಗೋ ಟು ಎನಿ ಕನ್ಸರ್ಟ್. ಯಾವ ಕಚೇರಿಗೂ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಕಚೇರಿ ಬಿಟ್ಟು ಇನ್ನೆಲ್ಲಿಗೂ ಹೋಗಬಾರ್ದು ಅಂತಿತ್ತು. ಬಟ್ ಪ್ರತಿ ಸಲಿನೂ ಇವರೇನಾದ್ರು ಎಲ್ಲರದು ಯಾರ್ದಾರು ಒಂದು ಟೀಕೆ ಮಾಡಬೇಕಾದ್ರೆ, ಅಂದರೆ ಕ್ರಿಟಿಕಲ್ ಅನಾಲಿಸಿಸ್, ಈ ಪಟ್ನಂ ಸುಬ್ರಹ್ಮಣ್ಯಂ ಅಯ್ಯರ್ ಅವರು
reference was being given, always he was referring to Mahavaidyanath Iyer. ನೋಡಿ ಅವ್ರು ಈ ಥರ ಹೇಳಿದ್ದಾರೆ, ಅವ್ರು ಈ ಥರ ರಾಗ ಹಾಕಿದ್ದಾರೆ, ಈ ಥರ ನೀವು ತಪ್ಪನ್ನು ತಿದ್ಕೋಬೇಕು, ನೀವು ತಪ್ಪನ್ನು ತಿದ್ಕೋಬೇಕಾದ್ರೆ ಅವ್ರ ಹಾಡನ್ನ ಕೇಳಿ ಅಂಥೇಳಿ ಎಲ್ರಿಗೂ ಅವ್ರ ಹೆಸರು ರೆಫರೆನ್ಸ್ ಕೊಡ್ತಿದ್ರು. ಅವರಿಬ್ಬರಿಗೂ ಈ ಪ್ರೊಫೆಷ್ನಲ್ ಜೆಲಸಿ ಅನ್ನೋದು ಇರುತ್ತೆ, ತಮಗೆಲ್ರಿಗೂ ಗೊತ್ತಿದ್ದೆ ಇರಬೇಕು, ಅದಿದ್ರೇ ಆವಾಗ ಹೆಲ್ತಿ ಕಾಂಪಿಟೀಷನ್ ಬರೋದು. ಆ ಪ್ರೊಫೆಷ್ನಲ್ ಜೆಲಸಿ ಇದ್ರೂ ಇವ್ರು ಯಾವಾಗಲೂ ಅವ್ರ ಅಪೋನೆಂಟ್ನ, ಅಂದರೆ ಯಾರು ಅವ್ರಿಗೆ ಈಕ್ವಲೆಂಟ್ ಆಗಿದ್ದರೂ ಅವ್ರನ್ನ ರೆಫರೆನ್ಸ್ ಕೊಡ್ತಾಯಿದ್ರು. ಈ ಒಂದು ದಿವಸ ವಾಸುದೇವಾಚಾರ್ಯರು ಅವ್ರ ಕಚೇರಿಗೆ ಹೋಗಬೇಕು ಅಂತೇಳಿ ಭಾಳ ಆಸೆ ಆಯಿತು. ಎರಡು ಮೂರು ಸಲ ಕೇಳದಂತೆ ಗುರುಗಳಿಗೆ, ಅವ್ರ ಗುರುಗಳು ಪರ್ಮಿಷನ್ ಕೊಡಲಿಲ್ಲ. ಒಂದು ದಿವಸ ಗುರುಗಳೆಲ್ಲ ಅವರು ಮಲ್ಕೊಂಡ ಮೇಲೆ, ಇವರು ಅವ್ರ ಕಚೇರಿ ಇದೆ ಅದೇ ಊರಿನಲ್ಲಿದ್ದಿದ್ದು ತಿರುವಾಯೂರಿನಲ್ಲಿ, ಇವ್ರು ಕದ್ದು ಕೇಳಬೇಕು ಅಂತ ಹೇಳ್ಬಿಟ್ಟು ರಾತ್ರಿ ಗುರುಗಳು ಮಲ್ಕೊಂಡಿದ್ದು ಖಾತ್ರಿ ಮಾಡಿಕೊಂಡು ಇವರು ಕದ್ದು ಹೋಗಿ ಅವ್ರ ಕಚೇರಿಗೆ ಕೂತ್ಕೊಂಡ್ರಂತೆ. ಮುಸ್ಕಾಕ್ಕೊಂಡು ಕೂತ್ಕೊಂಡು ಕೇಳಿಕೊಂಡು ಬಂದರು. ಬಂದಮೇಲೆ ಮಾನ್ಯ ದಿವಸ ಗುರುಗಳಿಗೆ ಗೊತ್ತಾಗೋಯ್ತು ಇವರೆಲ್ಲ ಹೋಗಿದ್ದ ಅಂತ. ಅವನಿಂದನೇ ಬಾಯಿ ಬಿಡಿಸ್ಬೇಕು ಅಂತೇಳಿ ಶಿಷ್ಯನಿಂದ, ಎಲ್ಲೋಗಿದ್ದೆ ಹೇಳು ನೀನಂತ. ಫಸ್ಟು ಯೋಚನೆ ಮಾಡೋದು ಸುಳ್ಳು ಹೇಳಲ್ಲ ಅಂತ. ಗುರುಗಳಿಗೆ ಹೆಂಗೆ ಸುಳ್ಳು ಹೇಳೋದು, ಈಗಿನ ಕಾಲದ ಥರ ಗುರು ಶಿಷ್ಯರಲ್ವಲ್ಲ. ಸೊ ಆದ್ದರಿಂದ ನಾನು ಸುಳ್ಳು ಹೇಳೋದು ಬೇಡ ಅಂಥೇಳಿ ಗುರುಗಳಿಗೆ ಕಾಲಿಗೆ ಬಿದ್ದುಬಿಟ್ಟು, ತಪ್ಪಾಯಿತು, ನಾನು ಈ ಥರ ಮಾಡಬಾರ್ದಾಗಿತ್ತು, ಈ ಥರ ಹೊಟ್ಟೋಗಿದ್ದೆ, ನಾನು ವೈದ್ಯನಾಥ ಅಯ್ಯರವರ ಕಚೇರಿಗೆ ಹೋಗಿದ್ದೆ. ಹೌದಾ, ಹಂಗಾರೆ ಯಾವ ಹಾಡು ಹೇಳಿದ್ರು ಅಂತ. ಇದು ಯಾವುದೋ ಒಂದು ಹಾಡು ಹೇಳಿದ್ರು. ಯಾವ ರಾಗ ಅಂತ ಕೇಳಿದ್ರಂತ. ಶ್ರೀರಾಗ ಅಂತ. ಸುಳ್ಳು ಹೇಳ್ತೀಯ ನೀನು, ಹಂಗಾರೆ ನೀನು ಪರಿಪಕ್ವನಾಗಿಲ್ಲ ಶಿಷ್ಯನಾಗಿ. ಅದು ಮಣಿರಂಗು ಅವರು ಹೇಳಿದ್ದು, ನೀನು ಹೇಳ್ತಾ ಇರೋ ತಪ್ಪು ಅಂತಂದರು. ಇಲ್ಲಿ ನೀವೊಂದು ನೋಡಬೇಕಾದ್ದು, ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ ಅಂದರೆ, ಇವರು ಕದ್ದು ಹೋಗಿ ನೋಡಿದ್ರು ಅವ್ರ ಕಚೇರಿನ ಅಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತಪ್ಪು ಅಂತ ಹೇಳಲ್ಲ, ಒಬ್ಬ ಗುರು ಸ್ಥಾನದಲ್ಲಿರ್ತಕ್ಕಂಥವನು ಇನ್ನೊಬ್ಬರು ವಿದ್ವಾಂಸರ ಕಚೇರಿಗೆ ಹೋಗಿ ಅವರಲ್ಲಿರ್ತಕ್ಕಂಥ ಒಳ್ಳೆಯದನ್ನು ಪಡೆದುಕೊಳ್ಳೋದು ಇವತ್ತಿನ ದಿವಸ ಭಾಳ ವಿರಳ. ಇದನ್ನು ನಮ್ಮ ಎಲ್ಲ ಕಲಾವಿದರುಗಳು, ಎಲ್ಲ ಆರ್ಟಿಸ್ಟ್ಗಳು ಬೆಳೆಸ್ಕೋಬೇಕು. ಈ ವೇದಿಕೆ ಇದಕ್ಕೊಂದು ಫೌಂಡೇಶನ್ ಆಗಬೇಕು ಅಂತ ಹೇಳಿ ನನ್ನ ಅಭಿಲಾಷೆ. ಮತ್ತು ಇದರಲ್ಲಿ ಎಲ್ಲ ಥರದಲ್ಲಿ ಅವರು ಮುಂದುವರ್ಸ್ಕೊಂಡು ಹೋಗಬೇಕು ಈ ಫೈನ್ ಆರ್ಟ್ಸ್ ಕೌನ್ಸಿಲ್ಲು ಅಂತ ಹೇಳಿ ಹೇಳ್ತೀನಿ. ಮತ್ತು ಇನ್ನೊಂದು ಎರಡು ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಈ ಮಾಡ್ರನ್ ಇದಕ್ಕೆ ಹೇಳಬೇಕು ಅಂತಂದರೆ, ಮೊನ್ನೆ ಗೂಗಲ್ ಸರ್ಚಲ್ಲಿ ನಾನೊಂದು ನೋಡ್ತಾ ಇದ್ದೆ. ಯಾವಾಗಲಾರು ಬರಬೇಕಾದ್ರೆ ಕಾರ್ನಲ್ಲಿ ಟ್ರಾವೆಲಿಂಗ್ ಟೈಮಲ್ಲಿ ನಮ್ಗೆ ಐಪ್ಯಾಡ್ ಕೊಟ್ಟಿರೋದ್ರಿಂದ, ಸೊ ನಾವು ಇಂಟರ್ನೆಟ್ಗೆ ಹೋಗಿ ಏನಾರು ಒಂಚೂರು ನೋಡ್ತಾ ಇರ್ತೀವಿ. ಇದೇ ಥರ ಯಾವುದೋ ಒಂದು ಸ್ಪೀಚ್ ಇದು ಮಾಡಬೇಕಾಗಿತ್ತು, ಆವಾಗ ಈ ಟೀಚರ್ ಬಗ್ಗೆ ಅನ್ನೋದನ್ನು ನಾನು ಇದು ಮಾಡ್ತೇನೆ. ಅಲ್ಲಿ ಒಂದು ಸಣ್ಣದೊಂದು ಕತೆ ಕೇಳಿ ನನಗೆ ಭಾಳ ಅದು ನನ್ನ ಮನಸ್ಸಿಗೆ ನಾಡ್ತು. ಇವತ್ತಿನ ದಿವಸ ಇಟ್ ರೈಟ್ಲಿ ಅಪ್ಲೈಸ್ ಟು ಎವ್ರಿ ಸ್ಟೂಡೆಂಟ್ ಆ್ಯಂಡ್ ಎವ್ರಿ ಟೀಚರ್ ಅನ್ನೋದಕ್ಕೆ ಈ ಕತೆನ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಲಂಡನ್ನಲ್ಲಿ ಒಂದು ಸ್ಕೂಲ್ನಲ್ಲಿ ಒಂದು ಹುಡುಗ ಥರ್ಡ್ ಸ್ಟ್ಯಾಂಡರ್ಡಿಂದ ಫೋರ್ತ್ ಸ್ಟ್ಯಾಂಡರ್ಡ್ಗೆ ಹೋದ. ಟೆಡ್ಡಿ ಅಂತ ಆ ಹುಡುಗನ ಹೆಸರು. ಆ ಟೀಚರು, ಆ ಫಸ್ಟ್ ಬಂದಿರ್ತಕ್ಕಂಥ ಟೀಚರು, ಅವ್ರ ಕ್ಲಾಸ್ ಟೀಚರು ಮಿಸಸ್ ಥಾಮ್ಸನ್ ಅಂತ. ಈ ಹುಡುಗನ ನೋಡ್ತಿದ್ದ ತಕ್ಷಣ ಆ ಮಿಸಸ್ ಥಾಮ್ಸನ್ಗೆ ಒಂಥರ ಏನೋ ಜಿಗುಪ್ಸೆ ಆಗ್ಬಿಡ್ತಂತೆ. ಏನು ಇವನು ಅನ್ಟೈಡಿಲಿ ಡ್ರೆಸ್ಡು, ತಲೆ ಬಾಚ್ಕೊಂಡಿಲ್ಲ, ಎಣ್ಣೆ ಹಚ್ಕೊಂಡಿಲ್ಲ, ಟೈ ಕಟ್ಕೊಂಡಿಲ್ಲ, ಕಾನ್ವೆಂಟ್ ಸ್ಕೂಲು ಲಂಡನ್ನಲ್ಲಿ, ಶೂಸ್ ಪಾಲಿಶ್ ಮಾಡಿಲ್ಲ ಅಂತ ಹೇಳಿ ಭಾಳ ಒಂಥರ ಮನಸ್ಸಿಗೆ ಬೇಜಾರಾಯ್ತಂತೆ. ಸೊ ಅವತ್ತಿಂದ ಆ ಟೀಚರ್ ಏನು ಮಾಡಿದ್ರು, ಪ್ರತಿಯೊಂದನ್ನು ತಪ್ಕೊಂಡಿಡಬೇಕು ಅಂತಂದರೆ ಮಕ್ಕಳಿಗೆ ಏನಾರು ಹೇಳಬೇಕು ಅಂದರೆ, ನೀನೇನಾರು ಹಿಂಗೆ ಮಾಡಿದ್ರೆ ನೀನು ಟೆಡ್ಡಿ ಥರ ಆಗಿಬಿಡ್ತೀಯಾ ಅಂತ ಹೇಳಿ ಎಲ್ಲ ನೆಗೆಟಿವ್ ಆಸ್ಪೆಕ್ಟ್ಸ್ನೂ ಆ ಟೆಡ್ಡಿಗೆ ಹೇಳೋಕ್ಕೆ ಶುರು ಮಾಡಿದ್ರು. ಫಸ್ಟ್ ಟರ್ಮಿನಲ್ ಎಕ್ಸಾಮ್ ಬಂತು. ಎಕ್ಸಾಮ್ ಬಂದ ಕೂಡಲೇ ರಿಸಲ್ಟ್ ಬಂತು. ಈ ಟೀಚರ್ ಆತನಿಗೆ ಎಲ್ಲದರಲ್ಲೂ ಇ ಗ್ರೇಡ್ ಡಿ ಗ್ರೇಡ್ ಕೊಟ್ಬಿಟ್ಟಿದ್ರು. ಕ್ಲಾಸ್ ಟೀಚರ್ ಕೊಟ್ಟಿರ್ತಕ್ಕಂಥದ್ದನ್ನು ಕೌಂಟರ್ ಸಿಗ್ನೇಚರ್ ಆಗಬೇಕಿತ್ತು ಹೆಡ್ ಮಿಸ್ಟ್ರೆಸ್ ಹತ್ರ. ಆ ಹೆಡ್ ಮಿಸ್ ಹತ್ರಕ್ಕೆ ಹೋದಾಗ ನೋಡಿದ್ರಂತೆ. ನೋಡಿಬಿಟ್ಟು ಆ ಕ್ಲಾಸ್ ಟೀಚರ್ ಮಿಸಸ್ ಥಾಮ್ಸನ್ನ ಕರೆಸಿ ಕೇಳಿದ್ರಂತೆ, ಏನು ಇವನು ಯಾಕೆ ಈ ಹುಡುಗಂಗೆ ಎಲ್ಲದಕ್ಕೂ ಎಲ್ರಿಗೂ ಚೆನ್ನಾಗಿ ಕೊಟ್ಟಿದ್ದೀರಿ, ಈ ಹುಡುಗಂಗೆ ಯಾಕೆ ಅಂತ. ಈ ಹುಡುಗನಲ್ಲಿ ನಾನು ಒಂದೇ ಒಂದು ಒಳ್ಳೆತನನೂ ನೋಡಿಲ್ಲ, ಅದರಿಂದ ಹಿ ಡಸಂಟ್ ಡಿಸರ್ವ್ ಎನಿಥಿಂಗ್ ಬೆಟರ್ ದೆನ್ ದಿಸ್ ಅಂತ ಹೇಳಿದ್ರು. ಆವಾಗ ಒನ್ ಸೆಕೆಂಡ್, ಯು ಗೋ ಬ್ಯಾಕ್ ಟು ಯುವರ್ ಸ್ಟಾಫ್ ರೂಮ್, ಐ ವಿಲ್ ಸೆಂಡ್ ಇಸ್ ಪ್ರೀವಿಯಸ್ ಇಯರ್ಸ್ ರಿಪೋರ್ಟ್ಸ್, ಪ್ಲೀಸ್ ಲುಕ್ ಇನ್ ಟು ಇಟ್, ಇಫ್ ಯು ಚೇಂಜ್ ಯುವರ್ ಮೈಂಡ್ ಯು ಪ್ಲೀಸ್ ಗಿವ್ ಇಟ್ ಟು ಹಿಮ್ ಅಂತ. ಸರಿ, ಇವರು ಹಿಂದಿನ 3 ವರ್ಷದ್ದು ಕಳಿಸಿದ್ರಂತೆ. ಹಿ ವಾಸ್ ದಿ ಟಾಪರ್ ಇನ್ ದಿ ಕ್ಲಾಸ್. ಎಲ್ರಿಗೂ ಆಶ್ಚರ್ಯ, ಆ ಟೀಚರ್ಗೆ ಆಶ್ಚರ್ಯ ಆಗೋಯ್ತಂತೆ, ಇಂಥ ಹುಡುಗ ಯಾಕೆ ಹಿಂಗಾದ. ಆಮೇಲೆ ನೋಡಿದ್ರಂತೆ, ಅವನ ತಾಯಿ ಶಿ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಆ ಫಸ್ಟ್ 4ನೇ ಕ್ಲಾಸ್ ಶುರು ಆದಾಗಿಂದ ಅವನಿಗೆ
ಆಕೆ ಕಾಯಿಲೆ ಬಿದ್ದು ಇವನು ಮಿಡ್ ಟರ್ಮ್ ಬರೋ ಅಷ್ಟೊತ್ತಿಗೆ ಆಕೆ ಶಿ ಹ್ಯಾಸ್ ಎಕ್ಸ್ಪೈರ್ಡ್. ಸೊ ಪ್ರತಿ ಕ್ವಾರ್ಟರ್ಲಿ ಟೆಸ್ಟಲ್ಲೂ ಕಡಿಮೆ ಮಾರ್ಕ್ಸ್ ತೊಗೊಂಡು ಅವನು ಆ ಗ್ರೇಡಿಗೆ ಬಂದುಬಿಟ್ಟಿದ್ದ. ಆವಾಗ ಆ ಮಸಸ್ ಥಾಮ್ಸನ್ಗೆ ಒಂದು ಅಯ್ಯೋ ಎಂಥ ತಪ್ಪು ಮಾಡಿಬಿಟ್ಟೆ ನಾ, ಪಾಪ ಈ ಹುಡುಗನಿಗೆ ಮನಸ್ಸು ನೋಯಿಸ್ಬಿಟ್ಟೆ ಅಂಥೇಳಿ ಆ ಟೀಚರು ಆಲ್ ರೈಟ್ ಇನ್ಮೇಲೆ ಒಳ್ಳೇದು ನೋಡೋಣ ಅಂತೇಳ್ಬಿಟ್ಟು ಆ ಎಲ್ರಿಗೂ ಬರ್ತಿದ್ದ ತಕ್ಷಣ ಸಾಮಾನ್ಯವಾಗಿ ಟೀಚರ್ಸು ಗುಡ್ ಮಾರ್ನಿಂಗ್ ಚಿಲ್ಡ್ರನ್ ಅಂತ ಹೇಳ್ತಾರೆ, ಅಥವಾ ಕೆಲವು ಟೀಚರ್ಸ್ ಐ ಲವ್ ಯು ಆಲ್ ಅಂತ ಹೇಳ್ತಾರೆ. ಅವತ್ತಿನ ದಿವಸ ಬಂದುಬಿಟ್ಟು ಹೇಳಿದ ಮೇಲೆ ಆ ಪರ್ಟಿಕ್ಯುಲರಾಗಿ ಆ ಟೆಡ್ಡಿ ನೋಡ್ಬಿಟ್ಟು ಐ ಲವ್ ಯು ಆಲ್ ಅಂತ ಹೇಳಿ ಟೆಡ್ಡಿ ನೋಡಿದಂತೆ. ಆ ಟೆಡ್ಡಿ ಕಣ್ಣಲ್ಲಿ ಒಂದು ಸ್ವಲ್ಪ ಸ್ಪಾರ್ಕಲ್. ಅವತ್ತಿಂದ ಶಿ ಚೇಂಜ್ಡ್ ಹರ್ ಆ್ಯಟಿಟ್ಯೂಡ್ ಫಾರ್ ಎವ್ರಿಥಿಂಗ್ ಗುಡ್. ಶಿ ಸ್ಟಾರ್ಟೆಡ್ ಗಿವಿಂಗ್ ರೆಫರೆನ್ಸ್ ಟು ಟೆಡ್ಡಿ. ಏನಾದ್ರು ಒಳ್ಳೇದು ಮಾಡಿದೆ ನೆಕ್ಸ್ಟ್ ಸ್ವಲ್ಪ ದಿವಸ ಆದಮೇಲೆ ಅವನು ಇಂಪ್ರೂವ್ ಆಗೋಕ್ಕೆ ಶುರು ಮಾಡಿದೆ. ಅಗೈನ್ ಹಿ ಕೇಮ್ ಬ್ಯಾಕ್ ಟು ಇಸ್ ನಾರ್ಮಲ್. ಒಂದು ಕ್ಲಾಸ್ ಎಂಡ್ ಇಯರ್ ಎಂಡಿಂಗ್ ಅಕಾಡೆಮಿಕ್ ಇಯರ್ ಎಂಡ್ ಹೊತ್ತಿಗೆ ಹಿ ಅಗೈನ್ ಬಿಕೇಮ್ ಎ ಟಾಪರ್. ಇದಾದಮೇಲೆ ಅವನು ಬೇರೆ ಕ್ಲಾಸ್ ಕೊಟ್ಟೋದ, ಎಸ್ ಎಸ್ ಎಲ್ ಸಿ ಆಯಿತು. ಹೋಗಬೇಕಾದ್ರೆ ಹೈಸ್ಕೂಲಿಗೆ ಸೇರ್ಕೋಬೇಕಾದ್ರೆ ಬೇರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲರೂ ಚಿಲ್ಡ್ರನ್ನು ಮಕ್ಕಳುಗಳು ಟೀಚರ್ಗೆ ಸಾಮಾನ್ಯ ಒಂದು ಗಿಫ್ಟ್ ಕೊಡ್ತಾರೆ. ಎಲ್ಲರೂ ಒಂದೊಂದು ಗಿಫ್ಟ್ ತಂದು ಕೊಟ್ಟಿದ್ದಾರೆ. ಒಂದೇ ಒಂದು ಗಿಫ್ಟು ಒಂದು ಓಲ್ಡ್ ನ್ಯೂಸ್ ಪೇಪರಲ್ಲಿ ರ್ಯಾಪ್ ಆಗಿತ್ತು. ಅದನ್ನು ನೋಡ್ತಿದ್ದ ತಕ್ಷಣ ಈ ಮಿಸಸ್ ಥಾಮ್ಸನ್ ಗೊತ್ತಾಯ್ತಂತೆ ಇದು ಮೋಸ್ಟ್ಲಿ ಟೆಡ್ಡಿದೇ ಇರಬೇಕು ಅಂತ. ತೆಗೆದು ನೋಡಿದ್ರೆ ಅದರಲ್ಲಿ ಅವ್ರ ತಾಯಿದು ಒಂದು ಬ್ರೇಸ್ಲೆಟ್ಟು, ಅವ್ರು ಹಾಕೋತಾ ಇದ್ದಿದ್ದು ಪೆರ್ಫ್ಯೂಮ್, ಇವೆರಡೂ ಕೊಟ್ಟಿದ್ದೆ. ಅದೆರಡೂ ಇಟ್ಕೊಂಡು ಅವನು ದಿಸ್ ಇಸ್ ಆಲ್ ವಾಟ್ ಐ ಹ್ಯಾವ್ ಗಾಟ್ ಟು ಗಿವ್ ಇಟ್ ಯು ಮೇಡಮ್ ಅಂತ ಹೇಳಿ ಹೊಟ್ಟೋದ. ಆಗೋಯ್ತು, ಒಂದು 20 ವರ್ಷ ಆಯಿತು. ಆಕೆನೂ ರಿಟೈರ್ ಆಗೋದ್ರು ವಯಸ್ಸಾಗೋಯ್ತು. ಒಂದು 20-22 ವರ್ಷ ಆದಮೇಲೆ ಅವ್ರಿಗೊಂದು ಪೋಸ್ಟ್ ಬಂತಂತೆ. ಆ ಪೋಸ್ಟ್ನಲ್ಲಿ ವೆಡ್ಡಿಂಗ್ ಇನ್ವಿಟೇಷನ್, ಡಾಕ್ಟರ್ ಥಿಯೋಡರ್ ಟೆಡ್ಡಿ, ಏರ್ ಟಿಕೆಟು 2 & 4 ರಿಟರ್ನ್ಗೆ, ಪ್ಲೀಸ್ ಮೈ ವೆಡ್ಡಿಂಗ್ ಈಸ್ ನಾಟ್ ಕಂಪ್ಲೀಟ್ ವಿತೌಟ್ ಯುವರ್ ಪ್ರೆಸೆನ್ಸ್ ಅಂತ ಕಳಿಸಿದ್ದ. ಶಿ ವಾಸ್ ಆಲ್ಸೋ ವೆರಿ ವೆರಿ ಇನ್ಕ್ವಿಸಿಟಿವ್, ಇದೇ ಟೆಡ್ಡಿನ ಹೌದೋ ಅಲ್ವೋ ನೋಡಬೇಕು ಅಂಥೇಳಿ ಶಿ ಆಲ್ಸೋ ವೆಂಟ್. ಏರ್ ಟಿಕೆಟ್ ಇತ್ತು, ಹೋಗ್ತು. ಆ ಚರ್ಚ್ ಹತ್ರ ಹೋಗ್ತಿದ್ದ ತಕ್ಷಣ ನೋಡಿದಂತೆ ಅವರೆಲ್ಲರೂ ಆರ್ಗನೈಸರ್ಸು ಪ್ಲೀಸ್ ಕಮ್ ಮೇಡಮ್ ಅಂಥೇಳಿ ಮೊದಲನೇ ಸೀಟಿಗೆ ಕರ್ಕೊಂಬಂದು ದೇ ಮೇಡ್ ಅರ್ ಟು ಸಿಟ್ ಇನ್ ದಿ ಫ್ರಂಟ್ ಶೀಟ್. ಆ ಸೀಟ್ನಲ್ಲಿ ಒಂದು ಬರೆದಿತ್ತಂತೆ, ಈ ಪ್ಲಕಾರ್ಡ್ ಏನು ಇಲ್ಲಿ ಹಾಕಿದ್ದಾರೆ ಟು ಬಿ ಕೆಪ್ಟ್ ವೇಕೆಂಟ್ ಅಂತ, ಅದೇ ಥರ ಮೈ ಮದರ್ ಅಂತಿತ್ತಂತೆ. ಆವಾಗ ಅವನು ಹೆಂಡ್ತಿನ ಕರ್ಕೊಂಬಂದು ಇಂಟ್ರೊಡ್ಯೂಸ್ ಮಾಡಿದಂತೆ, ಐ ವುಡ್ ನಾಟ್ ಹ್ಯಾವ್ ಬೀನ್ ಹಿಯರ್ ಬಟ್ ಫಾರ್ ಹರ್ ಅಂತ. ನಾನು ಯಾಕೆ ಹೇಳಿದೆ ಅಂತಂದರೆ ಹೀ ಈಸ್ ಒನ್ ಆಫ್ ದಿ ಲೀಡಿಂಗ್ ನ್ಯೂಕ್ಲಿಯರ್ ಸೈಂಟಿಸ್ಟ್ ಇನ್ ಯುನೈಟೆಡ್ ಕಿಂಗ್ಡಮ್ ಟುಡೇ. He is Dr. Theodore Teddy and he is the student of Mrs. Thompson. So my appeal to all the teachers, all the disciples is that every one of you should be Mrs. Thompson, every one of you should be Dr. Theodore Teddy, and one day you should get name and fame to the country. Inta ondu idanna gnapadalli ittkondo illi naavu puna namma idike enu helbeku antandre ಎಂತೆಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬಂದಿದ್ದೀರಾ, ಸಂಗೀತದ ಬಗ್ಗೆ ನನಗೇನು ಜ್ಞಾನ ಇಲ್ಲ. ಅವ್ರು ಹೇಳಿದ್ರು ಕೊನೈಜರ್ ಆಫ್ ಮ್ಯೂಸಿಕ್ ಕೇಳ್ತೀನಿ, ಹೇಳಿದ್ರೆ ಚೆನ್ನಾಗಿ ಕೇಳ್ತೀವಿ, ಬೇಕಾದ್ರೆ 2 ಗಂಟೆ ಇಲ್ಲ 3 ಗಂಟೆ ಕೂತ್ಕೊಂಡು ಕೇಳ್ತೀವಿ. ಸಂಗೀತದ ಬಗ್ಗೆ ಹೇಳೋದು 0 ನಮ್ಮದು. ಎಲ್ಲಿ ವಿದ್ವತ್ತಿರುತ್ತೋ ಅಲ್ಲಿಗೆ ಪ್ರತಿಭೆ ಇರುತ್ತೆ. ಸ್ವಗ್ರಹೇ ಪೂಜ್ಯತೆ ಮೂರ್ಖ, ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ವಿದ್ವತ್ತಿದ್ದರೆ ಎಲ್ಲಿ ಬೇಕಾದ್ರೂ ಅವರಿಗೆ ಪುರಸ್ಕಾರ ಇರುತ್ತೆ ಅನ್ನೋದಕ್ಕೆ ಇವತ್ತಿನ ದಿವಸ ಈ ಕನ್ಸರ್ಟ್ ಕಾಂಪಿಟೀಷನಲ್ಲಿ ಕಲಾವಂತ ಈ ಕಾಂಪಿಟೀಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಎಲ್ಲ ಕಲಾವಿದರುಗಳೇ ಇದಕ್ಕೆ ಸಾಕ್ಷಿ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಈ ಯಂಗ್ ಆರ್ಟಿಸ್ಟ್ಗಳೇನಿದ್ದಾರೆ ಅವ್ರಿಗೊಂದು ಸಣ್ಣ ಸಜೆಷನ್, ಪ್ಲೀಸ್ ಡೋಂಟ್ ಟೇಕ್ ಇಟ್ ಆಸ್ ದ್ಯಾಟ್ ಐ ಆಮ್ ಗಿವಿಂಗ್ ಎನಿ ಅಡ್ವೈಸ್ or saying that you should do like this, you should do like this. This is what is passing through my mind, I am sharing it with you. If you want to take it, you can take it, and if you want to leave it, you can leave it. It is up to you. What I would like to tell you is, no doubt you have achieved something in life. That itself is not sufficient. Every day is a learning. Till the last day, you will have to learn. ವಿದ್ಯೆಗೆ ಕಡೆ ಅನ್ನೋದು ಇಲ್ಲವೇ ಇಲ್ಲ. ಪ್ರತಿ ದಿವಸನೂ ಪ್ರತಿ ಕ್ಷಣನೂ ನಾವು ಕಲಿತಾ ಹೋಗ್ತೀವಿ, ಐದರ್ ಫ್ರಮ್ ಅವರ್ ಮಿಸ್ಟೇಕ್ಸ್ ಆರ್ ಫ್ರಮ್ ಸೀಯಿಂಗ್ ಅದರ್ಸ್ ಮಿಸ್ಟೇಕ್ಸ್. ಅದಕ್ಕೆ ಸಂಸ್ಕೃತ ಸುಭಾಷಿತದಲ್ಲಿ ಒಂದು ಕಡೆ ಬರುತ್ತೆ, ಅರ್ಥಾತುರಾಣಾಂ ನ ಗುರೋ ನ ಬಂಧು.
ಕ್ಷುಧಾತುರಾಣ ನ ಪಕ್ವ ನ ರುಚಿ, ಕಾಮಾತುರಾಣ ನ ಬಂಧೋ ನಗು, ವಿದ್ಯಾತುರಾಣ ನ ನಿದ್ರಾ ನ ಸುಖ. ಈ ದುಡ್ಡು ಮಾಡೋರಿಗೆ ಗುರುನೂ ಇಲ್ಲ ಬಂಧುನೂ ಇಲ್ಲ, ಫಸ್ಟ್ ಮನಿ ಆಮೇಲೆ ರೆಸ್ಟ್. ಈ ಹಸುವಾಗಿರೋರಿಗೆ ಅದಕ್ಕೆ ರುಚಿನೂ ಇಲ್ಲ, ಅದು ಬೆಂದಿದೆಯೋ ಇಲ್ವೋ ಕೇಳೋದಿಲ್ಲ, ಹಸು ಹಿಂಗಿದ್ರೆ ಸಾಕು ಅಂತ ಹೇಳಿ ತಿನ್ಬಿಡ್ತಾರೆ. ಆಸೆ ಇರೋನಿಗೆ ಅದ್ರ ಲಜ್ಜೆನೂ ಇಲ್ಲ, ಭಯನೂ ಇಲ್ಲ. ಈ ವಿದ್ಯೆ ಕಲಿಯೋರಿಗೆ ನಾ ನಿದ್ರಾ ನ ಸುಖ, ದೇರ್ ಈಸ್ ನೋ ಸ್ಲೀಪ್, ದೇರ್ ಈಸ್ ನೋ ಶಾರ್ಟ್ಕಟ್ ಟು ಹಾರ್ಡ್ ವರ್ಕ್. ಸೊ ಎವ್ರಿ ಡೇ ಈಸ್ ಎ ಲರ್ನಿಂಗ್ ಪ್ರೋಸೆಸ್. ಪ್ಲೀಸ್ ಕೀಪ್ ಲರ್ನಿಂಗ್, ಪ್ಲೀಸ್ ಕೀಪ್ ಯುವರ್ ಲರ್ನಿಂಗ್ ಇನ್ಕ್ಲಿನೇಷನ್ ಟಿಲ್ ಯು ಅಚೀವ್ ವಾಟ್ ಎವರ್ ಯು ಹ್ಯಾವ್ ಆಸ್ಪೈರ್ಡ್ ಫಾರ್. ಆ್ಯಂಡ್ ವಿತ್ ದಿಸ್ ಐ ಕನ್ಕ್ಲೂಡ್ ಮೈ ರಿಮಾರ್ಕ್ಸ್. ಇಫ್ ಐ ಹ್ಯಾವ್ ಸ್ಪೋಕನ್ ಎನಿಥಿಂಗ್ ವಿಚ್ ವಾಸ್ ನಾಟ್ ಕಾಲ್ಡ್ ಫಾರ್, ಕೈಂಡ್ಲಿ ಐ ಮೇ ಬಿ ಪಾರ್ಡನ್. ಇಫ್ ಐ ಹ್ಯಾವ್ ಸೆಡ್ ಸಮಥಿಂಗ್ ವಿಚ್ ಈಸ್ ಕ್ಯಾನ್ ಬಿ ಕನ್ಸ್ಯೂಮ್ಡ್ ಆರ್ ಸಬ್ಸ್ಯೂಮ್ಡ್ ಬೈ ದಿ ಅಗಸ್ಟ್ ಆಡಿಯನ್ಸ್, ಐ ರಿಕ್ವೆಸ್ಟ್ ದೆಮ್ ಟು ಟೇಕ್ ಇಟ್. ಆ್ಯಂಡ್ ಇನ್ ಕನ್ಕ್ಲೂಷನ್ ಐ ವುಡ್ ಲೈಕ್ ಟು ಸೇ, ರುದ್ರದಲ್ಲಿ ಒಂದು ಕಡೆ ಬರುತ್ತೆ, ರುದ್ರನ ರುದ್ರ ಚಮಕ ಅಂತ ಎರಡು, ರುದ್ರ ಪ್ರಶ್ನ ಚಮಕ ಪ್ರಶ್ನ. ಬ್ರಹ್ಮ ಋಷಿ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರು ಜನನೂ ಸೇರಿದಾಗ ಕೇಳ್ತಾರಂತೆ, ಏನು ಕಲಿಯುಗದಲ್ಲಿ ಏನು ಮಾಡಬೇಕು ಅಂಥೇಳಿ. ಅವಾಗ ಹೇಳ್ತಾರಂತೆ, ಸ್ಫೂರ್ತಿ ವೇದ ಸ್ಮೃತಿ ಪುರಾಣ ಇದಿಷ್ಟು ಓದಿದ್ರೆ ಅವನಿಗೆ ಮೋಕ್ಷ ಸಿಗತ್ತೆ ಅಂತ. ಎಷ್ಟು ದಿವಸ ಬೇಕದು ಓದೋಕ್ಕೆ? ಕೇವಲ 83 ವರ್ಷ ಅಂತಾರೆ. ಇಂಪಾಸಿಬಲ್, ಶಾರ್ಟ್ಕಟ್ ಕಂಡೆನ್ಸ್ಡ್ ಅಂತಂದ. ಆವಾಗ ಹೀಗೆ ಕಂಡೆನ್ಸ್ ಮಾಡ್ಕೊಂಡು ಬಂದಾಗ ಕಡೆಗೆ ಹೇಳ್ತಾರಂತೆ, ವೇದದಲ್ಲಿ ಮಧ್ಯಭಾಗದಲ್ಲಿ ಎವ್ರಿಥಿಂಗ್ ಸೆಂಟರ್ ಆಫ್ ಇಟ್, ಮಧ್ಯಭಾಗದ ಯಾವ್ದಾರು ಹೇಳಿದ್ರೆ ಸಾಕು ಅಂತ. ಹಾಗೆ ಮಹಾರಾಯಣ ನಾರಾಯಣ ಉಪನಿಷತ್ತು ಮತ್ತು ರುದ್ರ ಚಮಕ. ಈ ರುದ್ರದ್ದು ರುದ್ರ ಪ್ರಶ್ನೆಯಲ್ಲಿ ರುದ್ರನ ಈಶ್ವರನ ಹೊಗಳ್ತಕ್ಕಂಥದ್ದು, ನೀನು ಹಾಗೆ ನೀನು ಹೀಗೆ ಅಂತ. ಓಂ ನಮೋ ಭಗವತೆ ರುದ್ರಾಯ, ನಮಸ್ತೆ ಮನ್ಯೋ ರುದ್ರೋ, ಉತೋತ ಈಶವೇ ನಮಃ ಅಂತ. ಅಲ್ಲಿ ಚಮಕದಲ್ಲಿ ನಾನು ಇಷ್ಟೆಲ್ಲ ಹೇಳಿದ್ದೀನಿ ದೇವರೇ, ಏನು ನನಗೆ ರಿಟರ್ನ್ ಏನು ಕೊಡೋದಿಲ್ವಾ? ಆಫ್ಟರ್ ಆಲ್ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ಸೊ ವಿ ಆಸ್ಕ್ ಇನ್ ರಿಟರ್ನ್ ಸಮಥಿಂಗ್. ಚ ಮೇ ಕೊಡು ನನಗೆ. ಏನು ಎಂಥ ಚಮೆ, ಧರ್ತ ಚಮೆ ಎಲ್ಲ ಕೇಳ್ತೀವಿ. ಅದು ಕೊಡು, ಇದು ಕೊಡು, ಒಳ್ಳೆ ಹೆಂಡತಿ ಕೊಡು, ಆಸ್ತಿ ಕೊಡು, ಅದು ಕೊಡು, ಐಶ್ವರ್ಯ ಕೊಡು. ಕಡೆಗೆ ವಯಸ್ಸಾಗ್ತಾ ಬರುತ್ತೆ. ಅದಕ್ಕೆ ಮುಂಚೆ ಎಷ್ಟು ಮನುಷ್ಯನ ಆಸೆ ಯಾವ ಮಟ್ಟಕ್ಕೆ ಹೋಗುತ್ತೆ, ಧರ್ತ ಚಮೆ ನಾನು ಇಡೀ ಭೂಮಂಡಲನೇ ನನಗೆ ಕೊಟ್ಬಿಡು ಅಂತೀವಿ. ಆಮೇಲೆ 70ಕ್ಕೆ ಬರುತ್ತೆ, ಆವಾಗ ಇದು ಯಾವುದು ಬೇಡ, ಮಹಿಮಾಚಮೆ ಒಳ್ಳೆ ಬುದ್ಧಿ ಕೊಡು, ನಿನ್ನನ್ನು ಪೂಜಿಸ್ತಕ್ಕಂಥ ಬುದ್ಧಿ ಕೊಡು. ಈ ಪೂಜೆಗೆ ದೇವರಕ್ಕೆ ಹತ್ರಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ಸಂಗೀತ. ಈ ಸಂಗೀತದಿಂದ ಸಂಸ್ಕಾರ ಬರಬೇಕು ಅಂದರೆ ಸಂಗೀತದಿಂದ. ಯಾರು ಒಂದು ಹುಡುಗ ಅಂತ ಒಂದು ಸಣ್ಣ ಮಗು ಅಥವಾ ಒಂದು ಹುಡುಗ ಒಂದು ಹುಡುಗಿ ಅಥವಾ ಯಾರು ಒಬ್ಬ ಮನುಷ್ಯನ ಹತ್ರ ಸಂಗೀತದ ಜ್ಞಾನ ಇದೆ ಅಂತಂದರೆ, ಸಂಗೀತ ಗೊತ್ತಿದೆ ಅಥವಾ ಸಂಗೀತದ ಬಗ್ಗೆ ಅಭಿರುಚಿ ಇದೆ ಅಂದರೆ ಅವನಿಗೆ ಸಂಸ್ಕಾರ ಇದೆ ಅಂತ. ದಿಸ್ ಈಸ್ ದಿ ಬೇಸಿಕ್ ಪ್ರಿಸಂಪ್ಷನ್. ಆದ್ದರಿಂದ ಈ ಇಲ್ಲಿ ನಡೆದಿರ್ತಕ್ಕಂಥ ತಂದೆ ತಾಯಿಂದರು ಅವರ ಮಕ್ಕಳಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಿ ಅವುಗಳನ್ನ ಸಂಸ್ಕಾರವಂತರನ್ನಾಗಿ ಮಾಡೋದಕ್ಕೆ ಒಂದು ದಾರಿನ ಹಾಕ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಆ ರುದ್ರದಲ್ಲಿ ಹೇಳಿದಂಗೆ, ಸಭಾಭ್ಯ ಸಭಾಪತಿಭ್ಯಶ್ಚವೋ ನಮೋ ನಮ, ಸಭೆಗೆ ಸಭಿಕರಿಗೆ ನಮಸ್ಕಾರ. ಜಸ್ಟಿಸ್ ಅರವಿಂದ್ ಕುಮಾರ್ ಅವರಿಗೆ ಡಾಕ್ಟರ್ ಎಂ ಆರ್ ಇ ಪ್ರಸಾದ್ ಅವರು ಒಂದು ಸಣ್ಣ ನೆನಪಿನ ಕೊಡುಗೆಯನ್ನು ಕೊಡಬೇಕು. ವಂದನಾರ್ಪಣೆ ಡಾಕ್ಟರ್ ಎಂ ಆರ್ ಇ ಪ್ರಸಾದ್ ರವರಿಂದ. ಎಲ್ರಿಗೂ ನಮಸ್ಕಾರ. ಈ ಕಲಾವಂತ 2015 ಇವತ್ತಿನ ದಿವಸ ನಾವು ಉದ್ಘಾಟನೆ ಮಾಡಿ ಇನ್ನು 7 ದಿವಸಗಳ ಕಾಲ ದಿವಸಕ್ಕೆ 2ರಂತೆ 14 ಕಚೇರಿಗಳನ್ನು ಏರ್ಪಡಿಸಲಾಗಿದೆ. ಭಾನುವಾರ ಸಂಜೆ ನೀವಿಷ್ಟು ಆಸಕ್ತಿ ವಹಿಸಿ ಬಂದಿರತಕ್ಕಂಥದ್ದು ನಮಗೆ ತುಂಬ ಸಂತೋಷ ತಂದಿದೆ. ಯಾವುದೇ ಒಂದು ಕೆಲಸ ಮಾಡಬೇಕಾದರೂ
ಅದಕ್ಕೆ ಜನರ ಪ್ರೋತ್ಸಾಹ ಇದೆ ಅಂದರೆ ಮಾತ್ರ ನಮಗೆ ಮಾಡಲಿಕ್ಕೆ ಒಂದು ಉತ್ಸಾಹ. ತಮಗೆಲ್ಲ ತಿಳಿದಿರೋ ಹಾಗೆ ಬೆಂಗಳೂರಿನ 10 ಸಂಸ್ಥೆಗಳು ಸೇರಿ ಈ ಒಂದು ಯುವ ಕಲಾವಿದರನ್ನು ಉತ್ತೇಜಿಸೋಕ್ಕೋಸ್ಕರವಾಗಿ ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿರ್ತಕ್ಕಂಥದ್ದು. ಇಲ್ಲಿ ನಡೀತಕ್ಕಂಥದ್ದು ಒಂದು ಮುಖ್ಯವಾದ ಕಚೇರಿ ಆದರೂ ಸಹ ಪ್ರತಿ 10 ಸಂಸ್ಥೆಗಳು ಕೂಡ ತನ್ನದೇ ಆದಂಥ ಒಂದು ಯುವ ಸಂಗೀತೋತ್ಸವವನ್ನು ಕೂಡ ಆರ್ಗನೈಸ್ ಮಾಡುತ್ತೆ. ಹಾಗಾಗಿ ಈ ಒಂದು ಮೇ ಜೂನ್ ತಿಂಗಳಲ್ಲಿ ಪ್ರಪಂಚದ ಈ ರಾಷ್ಟ್ರದ ಎಲ್ಲ ಯುವ ಕಲಾವಿದರು ಕೂಡ ಬೆಂಗಳೂರಿಗೆ ಬಂದು ಹಾಡಬೇಕು ಅಂತಕ್ಕಂಥ ಒಂದು ಅವರಲ್ಲಿ ಆಸಕ್ತಿಯನ್ನು ಮೂಡಿಸಬೇಕು ಅಂತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ. ಬ್ಯಾಂಗ್ಳೂರ್ ಶುಡ್ ಬಿಕಮ್ ಎ ಹಬ್ ಆಫ್ ಯೂತ್ ಆ್ಯಕ್ಟಿವಿಟೀಸ್ ಡ್ಯೂರಿಂಗ್ ಮೇ ಜೂನ್. ಈಗ ಹೇಗೆ ಚೆನ್ನೈನ ಡಿಸೆಂಬರ್ ಜನವರಿ ಆದರೆ ಜನ ಯೋಚನೆ ಮಾಡ್ತಾರೆ ಹೋಗಲಿಕ್ಕೆ, ಕೇಳಲಿಕ್ಕೆ, ಹಾಡಲಿಕ್ಕೆ, ಹಾಗೆ ಮೇ ಜೂನ್ ಬಂದರೆ ಯುವ ಕಲಾವಿದರೆಲ್ಲ ಬೆಂಗಳೂರಿಗೆ ಬಂದು ಹಾಡಬೇಕು, ಕಲಾವಂತದಲ್ಲಿ ಒಂದು ಪ್ರೈಸ್ ತೆಗೆದುಕೊಳ್ಬೇಕು, ಕಲಾವಂತದ ಈ ಕಾರ್ಯಕ್ರಮದಲ್ಲಿ ಹಾಡ್ತಕ್ಕಂಥದ್ದೇ ಒಂದು ಸರ್ಟಿಫಿಕೇಟ್ ಇದ್ದ ಹಾಗೆ ಅವರಿಗೆ ಇಂಥ ಕಡೆ ನಾನು ಹಾಡಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಆ ಒಂದು ಸಂದರ್ಭನ ನಾವು ಕ್ರಿಯೇಟ್ ಮಾಡಬೇಕು ಅಂಥೇಳಿ ಬಹಳ ಕಷ್ಟಪಟ್ಟು ಬಹಳ ಸೂಕ್ಷ್ಮವಾಗಿ ಪರಿಶೀಲಿಸಿ ಉತ್ತಮವಾದಂಥ ಕಲಾವಿದರನ್ನ ನಾವು ಇಲ್ಲಿ ಗೊತ್ತು ಮಾಡಿದ್ದೀವಿ. ಕೊನೆ ವರ್ಷದ ಒಂದು ಕಾರ್ಯಕ್ರಮದಲ್ಲಿ ಹೋಗ್ತಾ ಜನ ನಮ್ಗೆ ಹೇಳಿದ್ದು ಎಷ್ಟು ಸೀನಿಯರ್ಸ್ಗಿಂತ ತುಂಬ ಚೆನ್ನಾಗಿತ್ತು ಈ 14 ಕಚೇರಿಗಳು, ನಿಜವಾಗೂ ಇಂಥ ಒಳ್ಳೆ ಕಲಾವಿದರು ನಮ್ಮಲ್ಲಿ ಇದ್ದಾರೆ ಇವತ್ತಿಗೆ ಅಂತ. ಯಾಕೆಂದರೆ ಭಾಳಷ್ಟು ಜನಕ್ಕೆ ಯೋಚನೆ ಇರುತ್ತೆ ಸಂಗೀತ ಇವತ್ತು ಹಿಂಗಿದೆಪ್ಪ ನಾಳೆ ಹೇಗೋ, ಏನು ಈ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಉಳಿಯುತ್ತೋ ಇಲ್ಲೋ, ಈ ಥರ ಅನೇಕ ಥರ ಯೋಚನೆ ಮಾಡೋ ಜನಗಳಿದ್ದಾರೆ. ಎಂಥವ್ರನ್ನೆಲ್ಲ ಕೇಳಿದ್ವಿ ಇವಾಗ ಈಗ ಹಿಂಗಿದೆಯಲ್ಲ ಅಂತ. ಹಾಗೆ ಏನು ಯೋಚನೆ ಮಾಡಬೇಕಾದಿಲ್ಲ ಅನ್ನೋದಕ್ಕೆ ಕಳೆದ ಕಲಾವಂತನೇ ಸಾಕ್ಷಿ. 14 ಕಚೇರಿಗಳು ಕೂಡ ಜಡ್ಜಸ್ಗೆ ತೊಂದರೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತು, ಯಾರಿಗೆ ಕೊಡಬೇಕು ಪ್ರೈಸ್ ಅಂತ. ಅಂದರೆ ಅಷ್ಟು ಒಳ್ಳೆಯ ಕಲಾವಿದರು ನಮ್ಮಲ್ಲಿ ಇನ್ನೂ ಇದ್ದಾರೆ. ಈಗಷ್ಟೇ ಅರವಿಂದ್ ಕುಮಾರ್ ಅವರು ಹೇಳಿದಾಗೆ ಒಂದು ದೇಶದ ಸಂಸ್ಕೃತಿಯೇ ಆ ದೇಶವನ್ನು ಎತ್ತಿ ಹಿಡಿತಕ್ಕಂಥದ್ದು. ಭಾರತ ದೇಶ ತನ್ನದೇ ಆದಂಥ ಒಂದು ಸಂಸ್ಕೃತಿಯನ್ನು ಹೊಂದಿದೆ. ನಾವೆಲ್ಲರೂ ಭಾಗಿಗಳಾಗಿ ಈ ಒಂದು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋಣ. ನೀವು ದಯವಿಟ್ಟು 7 ದಿವಸಗಳು ಕೂಡ ನಮ್ಮೊಡನೆ ಹೀಗೆ ಇದ್ದು ನಮಗೆ ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ವಿಶೇಷವಾಗಿ ಕೋರ್ತಾ, ಇವತ್ತಿನ ಈ ಕಲಾವಂತ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ಬಂದಿದ್ದಾರೆ. ಅರವಿಂದ್ ಕುಮಾರ್ ಅವ್ರಿಗೂ ನನಗೆ ಬಹಳ ವರ್ಷದ ಪರಿಚಯ. ಅವರು ಜಡ್ಜ್ ಆಗಲಿಕ್ಕೆ ಮುಂಚಿಂದ ಕೂಡ ನಾನು ಅವ್ರ ಬಗ್ಗೆ ಬಲ್ಲೆ. ಬಹಳ ಸ್ನೇಹಜೀವಿಗಳು, ಉತ್ತಮವಾದಂಥ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿರ್ತಕ್ಕಂಥವರು. ಈ ಒಂದು ಸಾಮಾಜಿಕ ಕಳಕಳಿ ಇರತಕ್ಕಂಥವರು, ಅದರಿಂದ ಉತ್ತಮವಾದಂಥ ಒಂದು ನ್ಯಾಯವನ್ನು ದೊರೆಸ್ಕೊಳ್ಳೋದ್ರಲ್ಲಿ ಅವರು ಅತ್ಯಂತ ಶ್ರಮವಹಿಸಿ ಮಾಡ್ತಾ ಇದ್ದಾರೆ ಕೆಲಸ. ಇಂಥ ಒಬ್ಬ ಸಜ್ಜನ ವ್ಯಕ್ತಿ ಇವತ್ತಿನ ದಿವಸ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ 10 ಸಂಸ್ಥೆಗಳ ಪರವಾಗಿ ಅವರಿಗೆ ಅನಂತ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ಅನೇಕ ಜನ ವಿದ್ವನ್ ಮನೆಗಳು ಬಂದಿದ್ದೀರಾ ಇಲ್ಲಿ, ಅದೇ ಸಂತೋಷ. ಯುವ ಕಲಾವಿದರನ್ನು ನಾವು ಉತ್ತೇಜನ ಕೊಡಬೇಕಾದ್ರೆ ಹಿರಿಯರಾದಂಥವರು ನೀಲಾ ರಾಮ್ ಗೋಪಾಲ್, ವಿದುಷಿ ನೀಲಾ ರಾಮ್ ಗೋಪಾಲ್ ಅವರು ಬಂದಿದ್ದಾರೆ, ಕೃಷ್ಣಮೂರ್ತಿಗಳು ಬಂದಿದ್ದಾರೆ, ಎ ಪಿ ರಾವ್ ಬಂದಿದ್ದಾರೆ, ಅನೇಕ ಜನ ವಿದ್ವಾಂಸರು ನೀವು ಇಲ್ಲಿ ಬಂದಿರತಕ್ಕಂಥದ್ದು ಅವರಿಗೆ ಹಾಡಲಿಕ್ಕೆ ಒಂದು ವಿಶೇಷವಾದಂಥ ಒಂದು ಆಸಕ್ತಿ ಬರುತ್ತೆ. ಇಂಥವ್ರ ಮುಂದೆ ಎಲ್ಲ ನಾನು ಹಾಡಬೇಕಾದ್ರೆ ಹೇಗೆ ಹಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ನಿಮ್ಮಂಥ ವಿದ್ವಾಂಸರು ಇನ್ನೂ ಹೆಚ್ಚಿನ ಜನ ಇದರಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. MLA ವಿಜಯಕುಮಾರ್ ಅವರು ಬಂದಿದ್ದಾರೆ, ಅವರು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೂಡ ಕೋರ್ತಾ ಇದ್ದೀನಿ. ಇಷ್ಟು ವಿಚಾರವನ್ನು ತಮ್ಮನ್ನು ಹಂಚಿಕೊಂಡು ತಮ್ಮೆಲ್ರಿಗೂ ಸಹ ಮತ್ತೊಮ್ಮೆ ಬಂದಿದ್ದಕ್ಕಾಗಿ ಸ್ವಾಗತಿಸ್ತಾ ನಮ್ಮ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಶುರುವಾಗುತ್ತೆ.